ಅಲ್ಲ ಗುಂಡಪ್ಪಣ್ಣ, ಮತ್ತೆ ಕೂರ್ತಾ ಇದ್ದೀರಲ್ರಿ, ನಾ ಹೊಳ್ಡನ ಅಂತ ಮಾಡ್ದೆ, ನೀವು ಬರೋ ತಡ ತದ. ಪಾಪಣ್ಣೆ ಅಂತ ಮಾಡ್ತೀಯ, ಬತ್ತೀಯ ಈಗಲೇ, ತಡಾಗೆ ಬತ್ತೀಯ, ನಾವು ಒಂಚೂರು ಹೊತ್ತೊಣಿಕೆ ಮನೆ ಸೇರ್ಕಿತೀವಿ. ಬರೋದ ಹಂಗಾರೆ ಬೀಗ್ರೋ, ಇನ್ನು ಹೊಳ್ತೀನಿ ಹೆಂಗೆ, ನೀವು ಬತ್ತೀರಲ್ಲ. ಇದಕ್ಕಿಂತ ಮುಂಚೆ ಒಂದು ಸತಿ ನಮ್ಮ ಮನೆಗೆಲ್ಲ ಬಂದು ಹೋಗಿ, ನಿಮ್ಮ ನೆಂಟರಿಷ್ಟ್ರು ಯಾರು ಬರೋದಾರು ಬರೋಕ್ಕೆ ಹೇಳಿ ಬಂದೊಂದು ಮನೆ ನೋಡ್ಕೆ ಬಂದಂಗೆ ಆಗ್ತದೆ. ಎಂದು ಇನ್ನೊಂದು 4 ದಿನಕ್ಕೆ ಬತ್ತೀರಾ? ಎಂತ ಎಂತ ಹೇಳು ಪಾಪಣ್ಣ. ಅಲ್ಲ ಈಗ ಹೋಗಿ ಬಂದು ಮತ್ತೆ ಮಾತು ಅಲ್ಲಿಗೆ ಬರ್ತದೆ, ಅದನ್ನು ಎಂತ ಹೇಳಕ್ಕೆ ಗುಂಡಪ್ಪಣ್ಣ. ಈಗ ಎಲ್ಲಿ ನಿಶ್ಚಿತಾರ್ಥ ಎಲ್ಲಿ ಇಟ್ಕೊಳೋದು ಅಂತ ನೋಡ್ಬೇಕಲ್ಲ. ಮನೆಯಲ್ಲೇ ಇಟ್ಕೊಳೋದಾದ್ರೆ ಮತ್ತೊಂದು ಸತಿ ಮನೆಗೆ ಒಂದು ಬರೋದೊಂದೆ ಅಂತ ಮನೆ ಆವತ್ತೇ ನೋಡ್ದಂಗೆ ಆತದೆ. ಇಲ್ಲ ಯಾವ್ದಾರು ಹಾಲಲ್ಲಿ ಏನಾದ್ರು ಇಟ್ಕೋತೀವಿ ಅನ್ನೋದಾರೆ ಪೋಸ್ಟೇ ಒಂದು ಸತಿ ಹೋಗಿ ಬರ್ಬೋದೇನು ಅಲ್ಲನ್ರಿ ಗುಂಡಪ್ಪಣ್ಣ? ಹ್ಞೂ, ಹಾಗೆ ಮಾಡ್ಬೋದಾ? ಅದೇ ಸಮ ಎಂತ ನಿಂಗಣ್ಣ ಒಂದು ಸ್ವಲ್ಪ ಕೂತ್ಗಳಿ, ಅಲ್ಲ ಕಾಫಿ ತಿಂಡಿ ತಿಂದರೆ ಹೊಳ್ತಿದ್ದೀರಲ್ರಿ, ಒಂದು ಸ್ವಲ್ಪ ಹೊತ್ತು ಕೂತೆದ್ದು ಹೋಗಿ. ಕೂರದೊಂದೇ ಅಂತ ಹಂಗು ಹಿಂಗು ಮತ್ತೆ ಹೊತ್ತು ಹೋಗಿದ್ದೆ ಗೊತ್ತಾಗಲ್ಲ ಮಾರ್ರ, ಹೇಳಿದ್ದೆ ಮತ್ತೆ ಹೇಳೋದು ಮತ್ತೆಂತ. ಅಪ್ಪ ನಿಶ್ಚಿತಾರ್ಥ ಯಾವ್ದಾದ್ರು ಛತ್ರದಲ್ಲೇ ಇಟ್ಕೊಳ್ಳೋಣ, ಮನೇಲಿ ಬೇಡ. ಈ ಥರ ಮಳೆ ಬತ್ತಾ ಇರ್ತದೆ, ಮನೇಲಿ ಅಂಗಳದಲ್ಲಿ ಕೆಸರು ನೀವೇ ನೋಡಿರಲ್ಲ, ನಮ್ಮ ಮನೇನೇನು ಅಷ್ಟು ದೊಡ್ಡನೂ ಇಲ್ಲ. ಸುಮ್ಮನಿರಿ ಹೇಳಿ, ಈಗಲೇಯ ಛತ್ರದಲ್ಲೇ ಇಟ್ಕೋತೀನಿ ನಿಶ್ಚಿತಾರ್ಥನ ಅಂತ. ಏನು ದುಡ್ಡು ದುಡ್ಡು ಗಂಟು ಕಟ್ಟಿಟ್ಟೀಯ ನೋಡೋ, ಛತ್ರದಲ್ಲಿ ಇಟ್ಕೋತಾರಂತೆ. ಏನು ಛತ್ರದ ಬಾಡಿಗೆನೇ ಸ್ವಲ್ಪ ಆತದಂತ ಮಾಡಿಯಾ, ಸ್ವಲ್ಪ ಸುಮ್ಮನೆ ಕೂತ್ರು ಕೂತೆ. ಈಗ ಎಂತ ಪವನಂದು ಎಂತ ಅಂತೆ? ಇಲ್ಲೇ ಹೇಳ ಪವನ, ಎಂತ ನಿನ್ನ ಮನಸ್ಸಲ್ಲಿ ಎಂತ ಅದೇ ಅದನ್ನು ಹೇಳೇ ಬಿಡು. ಹುಡುಗಿ ಅಣ್ಣ ಮಾರಯ್ಯ, ನೀನು ನಿನ್ನ ಮಾತು ಕೇಳಲೇಬೇಕಪ್ಪ. ಅಲ್ಲ ಅದು ಬೇಗ ಮನೆ ಕಡೆ ಹೋಗೋಣ, ಎಂಗೇಜ್ಮೆಂಟು ಛತ್ರದಲ್ಲೇ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ. ಮನೆಯಲ್ಲಿ ಜಾಗನೂ ಎಲ್ಲ ಸಾಕಾಗಲ್ಲ, ಅದು ಅಲ್ಲದೆ ಈ ಥರ ಮಳೆ ಬತ್ತಾ ಇದೆಯಲ್ರಿ, ನಮ್ಮ ಮನೆ ಎದುರಿಗಂತೂ ಕೆಸರು ನೋಡಿರಲ್ಲ ನೀವು. ಹ್ಞೂ ಅದೇ ಅದೇ ಹೇಳೋದು ನೋಡು, ಈಗಿನ ಹುಡುಗರು ಮಾತು ಕೇಳಬೇಕು ಅಂತ ನಾನು ಅದೇ ಜ್ಞಾನ ಮಾಡ್ತಿದ್ದೆ ನಿಂಗಣ್ಣ. ಛತ್ರದಲ್ಲಿ ಇಟ್ಕೊಳ್ಳೋದೇ ಒಳ್ಳೇದಾಗಿ ಕಾಣ್ತದೆ ನೋಡಿ. ಅಲ್ಲ ನಾನು ಅದೇ ಜ್ಞಾನ ಮಾಡಿದೆ, ಈಗ ಮನೆ ಆದರೆ ಏನು ಛತ್ರ ಆದರೆ ಏನು, ನಾನು ಅದಕ್ಕೆಲ್ಲ ಲೆಕ್ಕ ಹಾಕ್ತಿರ್ಲ. ಥರ ಮನೇಲಿ ಹುಟ್ಟಿದ ಮಗಳು ದಾರೆನೂ ಮನೇಲಿ ಎರ್ಕೊಡೋಕೆ ಆತದೋ ಆಗಲ್ಲೋ, ಒಂದು ನಿಶ್ಚಿತಾರ್ಥನಾರು ಮಾಡೋಣ, ಕಷ್ಟಪಟ್ಟು ಮನೆ ಕೊಟ್ಟಿದ್ವಲ್ಲ ಗಂಡ ಹೆಂಡತಿ ಅಂತ ಜ್ಞಾನ ಮಾಡಿದೆ. ಆದರೆ ಮಾತ್ರ ಅಣ್ಣ ಈಗಲೇ ಎಷ್ಟು ಜೋರಾಗಿಯಲ್ಲ ನೀನು, ನಿನ್ನ ಹೆಂಡತಿ ಮನೆಯಿಂದ ತಂದಿದ್ದು ಅಂತ ಚಕ್ಲಿನೇ ತಿಂತಿದ್ದೀಯ, ಇಲ್ಲ ಅಪ್ಪ ತನ್ನ ಚೌಚ ಒದೇದನ್ನೇ ಆಗ್ತಿನಲ್ಲ ನೀನು. ಏ ಬುಳ್ಳಿ ಸ್ವಲ್ಪ ಸುಮ್ಮನಿರು ಮರತಿ, ಆಮೇಲಾರು ಅಲೇಸಿದ್ರೆ ಈಗ ಅದನ್ನೇ ಸತ್ಯ ಅಂದ್ಕೋತದೆ. ನಂಗೇನು ಗೊತ್ತೆ ಇದನ್ನು ಯಾರು ತಂದಿದ್ದು ಅಂತ? ಹೂ ಚಕ್ಲಿ ತಂದಿದ್ದನು ಬಾಂಡ್ಲಿ, ಮತ್ತೆಂತೆಂತ ತಂದಿದ್ರೆ ಬುಳ್ಳಿಯೇ? ಮತ್ತೆಂತ ಇಲ್ಲಿ ನೋಡಿಲಿ, ಮೈಸೂರು ಪಾಕ ಹೂವು ಹಣ್ಣು ಅಲ್ಲ ನೋಡವು, ಆಚೆ ಎಲೆ ಅಡಿಕೆನೂ ಇತ್ತ ಅಂತ ಬಹುಶಃ ಅಷ್ಟೇ. ಇಲ್ಲ ಇಲ್ಲ ಎಲೆ ಅಡಿಕೆ ಇಲ್ಲ, ಎಲೆ ಅಡಿಕೆ ನಮ್ಮನೆವು, ಹೂವು ಹಣ್ಣು ಮೈಸೂರು ಪಾಕ ಚಕ್ಲಿ ಅಷ್ಟೇ ತಂದಿದ್ದ. ಸದ್ಯ ಅಷ್ಟಾರು ತಂದದಲ್ಲ ಬಿಡು, ಇದನ್ನು ತರಲೇನು ಅಂತ ಮಾಡಿದ್ದೆ. ಸುಮಾರೇ ತಂದರಲ್ಲೇ? ಹೂ ನಮ್ಮರಯ್ಯ ಸುಮಾರೇ ತಂದರೆ ನಾನೇನಲ್ಲ ಅನ್ನ ಈಗ. ತಡಿ ತಡಿ ಬುಳಿ, ಹೊರಗಡೆ ಎಂಥದೋ ಮಾತುಕತೆ ಆತ ಅದೇ ಮರತಿ, ಬೀಗ್ರಿಗೆ ಬೀಗ್ರಿಗೆ ಮತ್ತೆ ಹಿಡ್ಕು ಬೀಳ್ತದ ಎಂಥದ, ತಡಿ ನಾ ಒಂಚೂರು ಹೋತಿನಲ್ಲಿ. ಓ ಮುದ್ದಣ್ಣಿ ಬಂದನಲ್ಲ, ಮುದ್ದಣ್ಣಿ ಹೇಳ ಎಂತ ನಿಶ್ಚಿತಾರ್ಥ ಎಲ್ಲಿ ಇಟ್ಕೊಳೋದು ಮನೆಯಲ್ಲ ಛತ್ರದಲ್ಲ ಅಂತ ಮಾತುಕತೆ ಆತ ಅದೆ. ಅವ ಹುಡುಗ ಮನೇಲಿ ಆಗಲ್ಲ, ಮನೆ ಸಣ್ಣದು ಮಳೆಗಾಲ ಮನೆ ಅಂಗಳದಲ್ಲೆಲ್ಲ ಕೆಸರು ಆಗಲ್ಲ ಅಂತ ಅದಾನೆ. ನೀ ಹೇಳೀಗ ನಿನ್ನ ಫ್ರೆಂಡ್ಸನ್ನೆಲ್ಲ ಕರಿಬೇಕಲ್ಲ, ಮತ್ತೆ ಎಷ್ಟು ಜನ ಏನು ಎತ್ತ ಎಲ್ಲ ದೊಡ್ಡರು ಎಲ್ಲ ಬರ್ತಾರೆ ಭಾಳ ಜನ, ಹೇಳ ಎಂತ ಹೇಳ ನೀನ. ಪಾಪಣ್ಣ ಎಂತ ಮಾಡೋದ ನೀವೇ ಹೇಳಿ ಪಾಪಣ್ಣ. ಗುಂಡಪ್ಪಮ್ಮ ಎಂತ ನೀವೇ ಹೇಳಿ. ಅಲ್ಲ ನಿಶ್ಚಿತಾರ್ಥ ಮಾಡ್ಕಿಣವು ನೀನು ಮಾಡ್ಕೊಡೋರು ಅವರು, ನಾವೆಂತ ಹೇಳಕ್ಕತ್ತದ? ಪಾಪಣ್ಣನ ಮನೆ ಇದ್ದ ನಮ್ಮ ಮನೆ ಇದ್ದ ಎಂತ ನೀವು ನೀವೇ ಮಾತಾಡಿ ಕೇಳಿ. ನಿಂಗಣ್ಣ ನೋಡಿ ಎಂತ ಖರ್ಚೆಲ್ಲ ಎಲ್ಲ ಒಂದೇ ಸಮಾನೇ ಮತ್ತೆಂತ. ಬಾವಾ ಮನೇಲಿ ನಮಗಷ್ಟು ಅನುಕೂಲ ಆಗಲ್ಲ, ನಾವು ಛತ್ರದಲ್ಲೇ ಇಟ್ಕೊತೀವಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಆಗಿ ಎಷ್ಟು ಜನ ಆತಾರೆ ಅದನ್ನು ನಾಳೆ ನಾಡ್ದಂಗೆ ಫೋನ್ ಮಾಡಿ ಹೇಳಿ. ಹ್ಞೂ ಆತಲ್ಲ ತೀರ್ಮಾನ ಆತಲ್ಲ, ಹಂಗಾರೆ ನಾವಿನ್ನು ಹೊಲ್ಡದ. ಹ್ಞೂ ನೀವು ಹೊಲ್ಡದ ನಾವು ಹೊಲ್ಡದಯ್ಯ. ಪಾಪಣ್ಣ ಇನ್ನು ನಾವು ಹೊಲ್ಡನ, ಇನ್ನೊಂದು ಸುತ್ತಾಕ್ ಹೋಗ್ಬೇಕಲ್ಲ ಮಾರಿಯ, ಹೋತ ಸುಮಾರು ಹೊತ್ತಾಗ್ತದೆ. ಮಂಜಪ್ಪಣ್ಣ ಮತ್ತೆ ಆತಲ್ಲ ಎಲ್ಲ ಮಾತುಕತೆ ಆದಂಗೆ ಆಗ್ಯದಲ್ಲ, ನಾವಿನ್ನ ಹೋಗ್ಬತ್ತೀವಿ ಹಂಗಾರೆ. ಭಾವ ಪಲ್ಲವಿಗೆಂತಾರು ಹೇಳಬೇಕಿತ್ತ? ಬೇಡ ಬೇಡ ಹೇಳೋದೆಂತ ಬೇಡ, ಹಂಗೇನಾರಿದ್ರೆ ನಾನೇ ಫೋನ್ ಮಾಡ್ತೀನಿ. ಹ್ಞೂ ಹಂಗಾರೆ ಇನ್ನು ಹೊಲ್ಡಣ್ಣ ಗುಂಡಪ್ಪಣ್ಣ,
ನಿಂಗಣ್ಣ ಪವನ್ ಹೊಳ್ಳಣ್ಣ ಬಲಿ ಎಲ್ಲ ಒಟ್ಟಿಗೆ ಹೋಗಣ ಮತ್ತೆ ಅಂತ ಬುಳ್ಳಿ ಹೊಳ್ಟ್ರೇನು ಬೇಗ ಇದು ಮಾಡೆ ಜೋ ಅದೇಂತದೆ ಹಳೇ ಪ್ಲಾಸ್ಟಿಕ್ ಕೊಟ್ಟೆ ನೋಡ್ದಂಗಾಗ್ತದೆ ಕನದೊಂದು ತಬರೆ ಅಲ್ಲೇ ಮೈಸೂರಿಂದ ನಿನ್ನ ಅಣ್ಣ ಸೀರೆ ತಂದಿದ್ಮೇಲೆ ಅದ್ರ ಕವರಲ್ಲಿ ಇಟ್ಟಿನ ನೋಡು ಬೀಚಂದ ಇಟ್ಟಿನಲ್ಲೆ ಅದನ್ನ ತಬ ಅದಕ್ಕೆ ಹಾಕು ಎಂತ ಈ ಹೂವು ಹಣ್ಣು ಎಂತ ಹಾಕನೆ ಹೂವು ಒಂದು ಕೆಲಸ ಮಾಡು ಒಂದು ಹಕ್ಕಿ ಬಾಳೆಹಣ್ಣು ಹಾಕು ಬಾಳೆಹಣ್ಣು ಹಾಕು ಹೆರ್ಗೆ ಹೋಗಿ ಎರಡು ಡೇರೆ ಹೂವು ಎರಡು ಗುಲಾಬಿ ಹೋಗಿ ಬಾ ತಬ ಈಗ ನಾವು ಪ್ಯಾಟಿಗೆ ಎಲ್ಲಿ ಹೋಗೋಣ ತರಕ್ಕೆ ಅವನ್ನೇ ಹಾಕು ಹಾಕ್ತೇನೆ ಅಲ್ಲಿ ತೊಗೊಂಡೋಗಿ ಕೊಡೋದು ಯಾರೇ ಅಮ್ಮ ಈಗ ಕೊಡೋದು ನಿನ್ನ ಹಣ್ಣನ ಕೈಯೇ ಒಳಗೆ ಆ ಹತ್ರ ಕೊಡು ಅವ್ನು ತಗೊಂಡೋಗಿ ಕೊಡ್ತಾನೆ ಹುಡುಗನ ಕೈಯಲ್ಲಿ